ಪ್ಯೂರ್ ಬೆಣ್ಣೆ ಅಲ್ಲ, ನಕಲಿ ಬೆಣ್ಣೆ. ತುಪ್ಪ ದೋಸೆಯಲ್ಲಿದೆ ಎಣ್ಣೆ ವನಸ್ಪತಿ. ಎಸ್, ಈ ಭಯಾನಕ ಸತ್ಯ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ನಕಲಿ ಬೆಣ್ಣೆ ತುಪ್ಪ ತಯಾರಿಸೋ ಆಹಾರ ಮಾಫಿಯಾದ ಮೇಲೆ ದಾಳಿ ಮಾಡಿದಾಗ ಬಯಲಾಯ್ತು. ನೋಡಿ ಯಾವ ರೀತಿ ತುಪ್ಪ, ಬೆಣ್ಣೆ ತುಪ್ಪ ತಯಾರು ಮಾಡಿ ಇಟ್ಟಿರ್ತಾರೆ. ಒಂದು ಇಷ್ಟು ಕೊಳಕು ಯಾವ ಕಾರಣಕ್ಕೂ ಇದಿಲ್ಲ ನೋಡಿ. ಇಷ್ಟು ಕೊಳಕಾಗಿರುವಂತಹ, ಹುಳ ಬಂದಿರುವಂತಹ ಈ ಬೆಣ್ಣೆ ತುಪ್ಪನ ನಾವೇ ಸ್ಟೈಲ್ ಆಗಿ ಹೋಟೆಲಲ್ಲಿ ಕೂತ್ಕೊಂಡು ಬಿಲ್ ಕೊಟ್ಕೊಂಡು ತಿಂತೀವಿ. ಅಂದ್ರೆ ನಾವು ಬಿಲ್ ಕೊಟ್ಟು ವಿಷ ತಿನ್ನುವಂತಹ ಪರಿಸ್ಥಿತಿ ಬಂದಿದೆ. ಇವರನ್ನ ಆಹಾರ ಉಗ್ರರು ಅನ್ನದೇ ಯಾವ ಕಾರಣಕ್ಕೂ ಹೇಳ, ಇವರ ಆಹಾರ ಉಗ್ರರೇ ನಮ್ಮ ಆರೋಗ್ಯ ಸಂಪತ್ತಿನ ಮೇಲೆ ದಾಳಿ ಮಾಡ್ತಿರೋರು ಇವರು. ಮೇಲೆ ನೋಡಿ ಎಲ್ಲ ಈ ಎಣ್ಣೆಯ ಡಬ್ಬಗಳನ್ನೆಲ್ಲ ತುಂಬಿಸಿಟ್ಟಿದ್ದಾರೆ. ಅಂದ್ರೆ ಇವರ ಪ್ರೊಡಕ್ಷನ್ ಪ್ರಮಾಣನ ನಾವೇ ಯೋಚನೆ ಮಾಡಬಹುದು. ಎಷ್ಟು ಪ್ರಮಾಣದಲ್ಲಿ ಇವರು ಪ್ರೊಡಕ್ಷನ್ ಮಾಡ್ತಾರೆ, ಮತ್ತೆ ಇವರು ಯಾವ ರೀತಿ ಈ ಸ್ಲೋ ಪಾಯ್ಸನ್ ಅನ್ನ ಎಷ್ಟು ಜನರಿಗೆ ತಿನ್ನಿಸ್ತಾರೆ, ಎಷ್ಟು ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಇವರು. ಬೆಂಗಳೂರು ಉತ್ತರ ತಾಲೂಕಿನ ಕಮ್ಮಸಂದ್ರದ ಲಕ್ಷ್ಮೀ ನರಸಿಂಹ ಬಡಾವಣೆಯ ಒಂಟಿ ಮನೆಯಲ್ಲಿ ಕೊಳಕು ಎಣ್ಣೆ, ಮೂರು ಕಾಸಿಗೆ ಸಿಗೋ ವನಸ್ಪತಿ ಹಾಗೂ ಕಿಲ್ಲರ್ ಕಲರ್ ಬಳಸಿ ಬೆಣ್ಣೆ ತುಪ್ಪ ತಯಾರಿಸಲಾಗ್ತಿತ್ತು. ಇವರು ಕಾಯಿಸೋದು ವನಸ್ಪತಿ ಎಣ್ಣೆ, ಅದಕ್ಕೆ ಸ್ಮೆಲ್ ಬರಕ್ಕೋಸ್ಕರ ಒಂದು ಎಸೆನ್ಸ್ ಹಾಕ್ತಾರೆ, ಪ್ಲಸ್ ಈ ಬಣ್ಣ ಬರ್ಬೇಕು ತಾನೆ, ಈ ತುಪ್ಪದ ಬಣ್ಣ ಬರಬೇಕು, ಜನರ ಕಣ್ಣಿಗೆ ಮಣ್ಣೆರಚಬೇಕು, ಆ ಮೂಲಕ ಇವರು ಹಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಇಂಥ ಬಣ್ಣದ ಕಾಳುಗಳನ್ನ ಬಳಸ್ತಾರೆ. ಈ ಕಾಳುಗಳನ್ನ ನೀರ್ ಮಾಡ್ತಾರೆ ನೋಡಿ, ಇದರಲ್ಲೆಲ್ಲ ಕಾಣ್ತಿದೆ ಅದೇ ಕಾಳುಗಳು ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ ಸೇಮ್ ಕಾಳುಗಳು ನೋಡಿ. ಈ ಕಾಳನ್ನ ಕುದಿಸ್ತಾರೆ, ಬಣ್ಣ ಬರೆಸ್ತಾರೆ, ಬಣ್ಣ ಬರೆಸಿ ತುಪ್ಪಕ್ಕೆ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಯಾವ ರೀತಿಯ ಕಲಬೆರಕೆ, ಇದು ಕಾಳು ಮೀನಿಗೆ ಹಾಕುವಂತದ್ದು ಅನ್ನುವಂಥದ್ದು ಹೇಳ್ತಾರೆ, ಮೀನಿನ ಆಹಾರವಾಗಿ ಬಳಸ್ಕೊಳ್ಳೋದು. ಆದ್ರೆ ಈ ಪರಿ ಅತ್ಯಂತ ಕಳಪೆ ಗುಣಮಟ್ಟದ ಕಲಬೆರಕೆ ಮಾಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ ಇವರು. ಬಾಲಕಣ್ಣನ್ ಅನ್ನೋ ವ್ಯಕ್ತಿ ಯಾವುದೇ ಲೈಸೆನ್ಸ್ ಇಲ್ಲದೆ ಕಳೆದ 2-3 ವರ್ಷಗಳಿಂದ ಕಿಲ್ಲರ್ ತುಪ್ಪ ಬೆಣ್ಣೆ ತಯಾರಿಸಿ ಕೆಜಿಗೆ ಬರೀ 200 ರೂಪಾಯಿ ತರ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಿದ್ದಾನೆ. ಈತನ ಈ ಕೊಳಕು ದಂಧೆಯ ಬಗ್ಗೆ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ತಿಳಿಸಿದಾಗ ಉಪ ಆಯುಕ್ತರಾದ ಚಂದ್ರಶೇಖರ್ ಹಾಗೂ ಶೇಖರ್ ಅವರ ತಂಡ ತಕ್ಷಣ ಕಣ್ಣನ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿತು. ಫ್ಯಾಕ್ಟರಿ ಒಳಗಿನ ಕೊಳಕು ಕಂಡು ದಂಗಾದ ಅಧಿಕಾರಿಗಳು ಫ್ಯಾಕ್ಟರಿ ಮಾಲೀಕರಿಗೆ ನೋಟಿಸ್ ನೀಡಿ ಲೀಗಲ್ ಸ್ಯಾಂಪಲ್ ಪಡೆದು ಕಠಿಣ ಕ್ರಮದ ಭರವಸೆ ನೀಡಿದರು. ಈ ಒಂದು ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಮತ್ತು ನಮ್ಮ ಆಡಳಿತಾಧಿಕಾರಿ ಶೇಖರ್ ಅವರ ಜೊತೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನು ನೋಡಿದಾಗ ಭಾಳ ಅನ್ಹೈಜಿನಿಕ್ ಕಂಡೀಷನ್ ಅಂತ ಕಂಡುಬಂದಿದೆ. ಸೊ ಹಾಗಾಗಿ ತಕ್ಷಣದಲ್ಲಿ ಲೀಗಲ್ ಸ್ಯಾಂಪಲನ್ನು ಕೂಡ ತೆಗೆಸಿದ್ದೀನಿ. ಅದರ ಜೊತೆಗೆ ಏನು ಅನ್ಹೈಜಿನಿಕ್ ಕಂಡೀಷನ್ ಇದೆ ಅದರ ಆ ಒಂದು ಅಂಶವನ್ನ ಕೋಟ್ ಮಾಡಿ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿ ಮಾಡಿದ್ದೀವಿ. ಜೊತೆಗೆ ಲೀಗಲ್ ಸ್ಯಾಂಪಲ್ ಅನ್ನು ತೆಗೆದು ನಮ್ಮ ಲ್ಯಾಬ್ಗೆ ಕಳಿಸ್ಕೊಟ್ಟು ಆ ಲ್ಯಾಬ್ನಲ್ಲಿ ಏನು ಪರೀಕ್ಷೆಯಿಂದ ಏನು ಫಲಿತಾಂಶ ಬರುತ್ತೆ ಅದರ ಆಧಾರದ ಮೇಲೆ ನಾವು JMFC ಕೋರ್ಟಲ್ಲಿ ಇವರ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಿ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೇವೆ. ಇವತ್ತು ಸರ್ಜಿಕಲ್ ಸ್ಟ್ರೈಕ್ನಿಂದಾಗಿ ಅತ್ಯಂತ ಅಪಾಯಕಾರಿ ಹಾಗೂ ಕ್ಯಾನ್ಸರ್ ಕಾರಕ ಆಹಾರ ತಯಾರಕ ಒಬ್ಬ ಕಣ್ಣನ್ ವಿರುದ್ಧ ಕ್ರಮ ಆಯಿತು. ಇಂಥ ದಾಳಿ ಆಹಾರ ಅಧಿಕಾರಿಗಳು ನಿರಂತರವಾಗಿ ನಡೆಸಬೇಕು. ಇನ್ನಷ್ಟು ಕಳ್ಳ ಕಣ್ಣನ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ನ್ಯೂಸ್ 18 ಕನ್ನಡ.